ಒಂದಾನೊಂದು ಊರಲ್ಲಿ ವೀರಣ್ಣ ಎಂಬ ರೈತನಿದ್ದನು. ಅವನಿಗೆ ಹೆಂಡತಿ ಮತ್ತು ಮೂವರು ಮಕ್ಕಳು ಇದ್ದರು. ಅವನಿಗೆ ಬೇಸಾಯದಿಂದ ಬರುವುದು ಸಾಕಾಗುತ್ತಿಲ್ಲ, ಮನೆ ನಡೆಯುವುದು ಕಷ್ಟವಾಗಿದೆ. ಏನು ಮಾಡಬೇಕೆಂದು ಚೆನ್ನಾಗಿ ಯೋಚಿಸುತ್ತಿದ್ದನು. ಕಡೆಗೆ ಒಂದು ಬಾತುಕೋಳಿಯನ್ನು ಸಾಕಿ ಅದರ ಮೊಟ್ಟೆಗಳನ್ನು ಮಾರಬೇಕೆಂದು ನಿರ್ಣಯಿಸಿಕೊಂಡನು. ಒಂದು ದಿನ ಹೆಂಡತಿಯೊಡನೆ ಮಾತಾಡಿಕೊಂಡು ಒಂದು ಬಾತುಕೋಳಿಯನ್ನು ತಂದು ಸಾಕುವುದು ಶುರು ಮಾಡಿದನು. ಸ್ವಲ್ಪ ದಿನಕ್ಕೆ ಆ ಬಾತುಕೋಳಿ ಬೆಳೆದು ದೊಡ್ಡದಾಯಿತು. ಹಿಂದಿನಿಂದ ಆ ಗೆಂಡೆ ಹೆಂಡತಿಯರು ಆ ಬಾತುಕೋಳಿ ಮೊಟ್ಟೆ ಯಾವಾಗ ಇಡುತ್ತೆ ಎಂದು ಕಾಯುತ್ತಿದ್ದರು. ಹೀಗಿರುವಾಗ ಆ ಬಾತುಕೋಳಿ ಒಂದು ದಿನ ಒಂದು ಮೊಟ್ಟೆ ನೀಡಿತು. ಇವರಿಬ್ಬರೂ ಹತ್ತಿರ ಹೋಗಿ ನೋಡಿ ಆಶ್ಚರ್ಯಗೊಂಡಿದ್ದರು. ಅದು ಸಾಧಾರಣ ಬಾತು ಮೊಟ್ಟೆಯಲ್ಲ, ಅಚ್ಚು ಹೊಡಿದಂಗೆ ಬಂಗಾರದ ಮೊಟ್ಟೆ. ಇದರಿಂದ ಅವರಿಬ್ಬರ ಆನಂದಕ್ಕೆ ಮಿತವಿಲ್ಲದಂತಾಯಿತು. ಇನ್ನು ನಮ್ಮ ದರಿದ್ರ ತೀರಿಬಿಟ್ಟಿತೆಂದು ಆನಂದದಿಂದ ಕುಣಿದಾಡಿದರು. ಆ ದಿನದಿಂದ ಆ ಬಾತುಕೋಳಿ ಪ್ರತಿದಿನ ಕ್ರಮವಾಗಿ ಒಂದೊಂದು ಬಂಗಾರದ ಮೊಟ್ಟೆ ಕೊಡುತ್ತಿತ್ತು. ಆ ಬಂಗಾರದ ಮೊಟ್ಟೆ ಮಾರಿಕೊಂಡು ಆ ಗೆಂಡ ಹೆಂಡತಿ ಇಬ್ಬರು ಸಾಕಾಯ್ದಷ್ಟು ಹಣ ಸಂಪಾದನೆ ಮಾಡಿದರು. ಸ್ವಲ್ಪ ದಿನಗಳಲ್ಲಿ ಧನವಂತರಾಗಿಬಿಟ್ಟರು. ಹೀಗಿರುವಾಗ ಒಂದು ದಿನ ಆ ದಂಪತಿಗಳಿಬ್ಬರು ದುರಾಸೆಯರಾಗಿದ್ದರು. ಇಬ್ಬರೂ ಗೂಡಿ ಯೋಚನೆ ಮಾಡಿಕೊಂಡು, ಆ ಬಾತುಕೋಳಿ ದಿನಕ್ಕೊಂದು ಬಂಗಾರ ಮೊಟ್ಟೆ ಇಟ್ಟದೆ ಅಂದರೆ ಅದರ ಹೊಟ್ಟೆಯಲ್ಲಿ ಇನ್ನೂ ತುಂಬನೇ ಬಂಗಾರದ ಮೊಟ್ಟೆಗಳು ಇರಬೇಕು. ಈ ರೀತಿ ದಿನದಿನ ನಾವು ಒಂದು ಬಂಗಾರ ಮೊಟ್ಟೆಗೆ ಕಾಯೋ ಬದಲು ಆ ಬಾತುಕೋಳಿ ಹೊಟ್ಟೆಯನ್ನು ಕೊಯ್ದು ಒಂದೇ ಸಾರಿ ಅದರ ಹೊಟ್ಟೆಯಲ್ಲಿರುವ ಬಂಗಾರದ ಮೊಟ್ಟೆಗಳೆಲ್ಲ ತಗೊಂಡ್ರೆ ಒಳ್ಳೇದಲ್ವಾ? ಅವನ್ನೆಲ್ಲ ಒಂದೇ ಸಾರಿ ಮಾರ್ಕೊಂಡು ಕೋಟ್ಯಾಧಿಪತಿಗಳಾಗಬಹುದು ಎಂದು ಎಣಿಸಿದ್ದರು. ಆ ಗೆಂಡ ಹೆಂಡತಿ ಇಬ್ಬರು ಯಾರನ್ನೂ ಕೇಳದೆ ಆ ಬಾತುಕೋಳಿಯನ್ನು ಕೊಯ್ದು ಎಲ್ಲ ಬಂಗಾರದ ಮೊಟ್ಟೆಗಳನ್ನು ಒಂದೇ ಸಾರಿ ತೆಗೆದುಕೊಳ್ಳೋಣ ಎಂದು ನಿರ್ಣಯಿಸಿಕೊಂಡರು. ಒಳ್ಳೆ ಸಮಯ ನೋಡಿ ವೀರಣ್ಣ ದಂಪತಿಗಳು ಬಾತುಕೋಳಿಯನ್ನು ಹಿಡಿದು ಉದ್ದವಾಗಿ ಸೀಳಿದರು. ಕಡೆಗೆ ಕೊಯ್ದು ನೋಡೋ, ಅಷ್ಟರಲ್ಲಿ ಅದರ ಹೊಟ್ಟೆಯಲ್ಲಿ ಒಂದು ಬಂಗಾರದ ಮೊಟ್ಟೆನೂ ಕಾಣಲಿಲ್ಲ. ಬಾತುಕೋಳಿಯನ್ನು ಆ ರೀತಿ ಕೊಯ್ದದಕ್ಕೆ ಅದು ಒದ್ದಾಡ್ತ ಸತ್ತೋಯಿತು. ಅದರಿಂದ ಆ ದಂಪತಿಗಳಿಬ್ಬರೂ ಲಬೋ ಲಬೋ ಎಂದು ತಲೆ ಬಾಯಿ ಬಡಿದುಕೊಂಡು ಜೋರಾಗಿ ಅಳತೊಡಗಿದರು. ತಮ್ಮ ಅತಿ ಆಸೆಗೆ ತಕ್ಕ ಶಿಕ್ಷೆ ಆಯಿತೆಂದು ತಿಳಿದುಕೊಂಡರು. ನೀತಿ ದುರಾಸೆ ದುಃಖಕ್ಕೆ ಕಾರಣ. Hi kids, hope you like the video. Subscribe for more videos. Visit us in Facebook and Twitter.